ಮೂರನೇ ವರ್ಷ ಇದು ಈ ತರ ಒಂದ್ ಸ್ವಲ್ಪ ಗಿಡ ಕಂಟ್ರೋಲ್ ಆಗಿಲ್ಲ ಸರಿ ಅದೇ ಸ್ವಾಮಿಗೆ ಲಾರಿ ಗಡಿ ಮಾಡಿಸ್ತದೀನಿ ಅದಕ್ಕೆ ಸಿಂಟೆಕ್ಸ್ ಸ್ಲರಿ ಮಾಡಿ ಡೈಲಿ ವಾರಕ್ಕೆ ಒಂದ್ ಟೈಮ್ ಒಂದೊಂದ ಗಿಡಕ್ ಬಿಡ್ಕಂತ ಹೋಗ್ಬಿಡ್ಬೇಕಂತ ಸಖತ್ ಒಳ್ಳೆ ರಿಸಲ್ಟ್ ಅದ ಸಗುಣಿ ಸ್ಲರಿ ಇದಕ್ಕೆ ಅಂದು ಗೋತ ಶೇಂಗಿಂಡಿ ಮೊಟ್ಟೆ ಅವನ್ನೆಲ್ಲ ಈಗ ಅದಕ್ಕೆ ಗಾಡಿ ಎರಡು ಸಿಂಟೆಕ್ಸ್ ಕುಂದ್ರಂಗ್ 1000 liter ಮಾಡಿಸಿ ಹಂಗ ಅದ್ ಕಾಲ್ ಮಾಡಿ ಹಂಗ ಗಿಡಕ್ ಮುಗಿಲಿ ಬಿಟ್ಕಂತ ಹೋಗ್ಬಿಡೋದು ವರ್ಷಕ್ಕೆ ಎರಡ್ ಸತಿ ವರ್ಷಕ್ಕೆ ಎರಡ್ ಟೈಮ್ ಕೊಡ್ತೀರಾ ಟೋಟಲ್ ನಿಮ್ದು 2000 ಟೋಟಲ್ 5000 ಗಿಡ ಟೋಟಲ್ 5000 2000 ಗಿಡ ಫಸಲ್ ಬರ್ತಾ ಇದೆ 3000 ಸಣ್ಣ ಗಿಡ ಸರಿ ಇವಾಗ 2000 ಗಿಡದಲ್ಲಿ ನಿಮ್ಗೆ ಎರಡ್ ಕಟಿಂಗ್ ಅಲ್ಲಿ ಅಂದ್ರೆ ಮೂರ್ ಕಟಿಂಗ್ ಆಗಿದೆ ಅದರಲ್ಲಿ ನಿಮ್ಗೆ 200 quintal ಬಂದಿದೆ ಇನ್ನ ಎಷ್ಟು ಬರ್ಬೋದು ಸರ್ ಇದು ಇನ್ನೊಂದು 150 quintal ಮತ್ತೆ ಇದು ವರ್ದಾಯ ಎಲ್ಲ ಏನಕ್ಕೆ ಕಟ್ಟಿರೋದು ಸರ್ ಇದು ಅವಾಗ ನೀರಿಲ್ದ ಗಿಡ ಹೊರಗ ಮೂಲೆ ಹೋಗಿದ್ವಲ್ಲ ಜೊತೆ ಬರ್ತಾವ ಅಂತ ಹಂಗೆ ಕಟ್ಟಿದೀವಿ ಎಷ್ಟು ವರ್ಷ ಆಯ್ತು ನಿಮ್ಗೆ ಇದು ಈಗ 2 ವರ್ಷ ಗಿಡ ಸ್ವಾಮಿ ಒಂದು ಸ್ವಾಮಿ ಗಿಡ ಅವಾಗ ಒಂದು 4 ವರ್ಷ ಫುಲ್ ನೀರಿಲ್ದ ಬರಗಾಲ 4 ವರ್ಷ ಬರಗಾಲ ಸೊ ಮರಗಳೆಲ್ಲ ಹೋಗ್ಬಿಡ್ತು ಹೋಗಿದೆ ಒಂದು 300 ಗಿಡ 400 ಗಿಡ ಹೋಗಿದಾವೆ ಇದ್ರಾಗ 1200 ಗಿಡದ ಒಂದು 300 ಗಿಡ ಆಯ್ತು 300 400 ಗಿಡ ಹೋಗಿದಾವೆ 5 ವರ್ಷಕ್ಕಿಂತ ಮುಂಚೆ ನೀವು ರಾಸಾಯನಿಕ ಗೊಬ್ಬರ ಬಳಸ್ತಾ ಇದ್ರ ಈ ತೋಟಕ್ಕೆ ನಾವೆಂದು ಆರ್ಗಾನಿಕ್ ತಿಪ್ಪೆ ಗೊಬ್ಬರ ಆರ್ಗಾನಿಕ್ ಬಿಟ್ಟರೆ ರಾಸಾಯನಿಕ ಗೊಬ್ಬರ ಎಂದು ಬಳಸಿಲ್ಲ ಸ್ಟಾರ್ಟಿಂಗ್ ಇಂದನೂ ಇಲ್ಲ ನಾವೆಂದು ಗೊಬ್ಬರ ಇದು ಒಂದು ಇಡೇ ಗೊಬ್ಬರನ ಹಾಕಿಲ್ಲ ಎಂದು ಹೌದಾ ಸೂಪರ್ ಕಳೆನಾಶಕನೂ ಏನು ಬಳಸಿ ಕಳೆನಾಶಕ ಹೊಡೆದಿ ಹೊಡಿತಿದ್ವಿ ಈಗ 7-8 ವರ್ಷದಿಂದ ನಾನು ವೀಲ್ ಕಟ್ರ್ ತಂದಿನಿ ಹುಲ್ಲು ಹೊಡೆಯೋದು ವರ್ಷಕ್ಕೆ ಒಂದು ಟೈಮ್ ಹೊಲ ಹೊಡೆಯೋದು ಹುಲ್ಲು ಹೊಡೆಯೋದು ಸುಮ್ಮನೆ ಇಷ್ಟೆಕರೇನು ನೀವೇ ಮೇಂಟೈನ್ ಮಾಡ್ತೀರಾ ಹುಲ್ಲು ಹೊಡಿತೀನಿ ಅಷ್ಟು 8 ಎಕರೆ ಸೊ ಅದು ಬೇರೆ ಇನ್ನೇನು ಏನು ನಮ್ದು ಈಗ ಏನು ಬೆದ್ಲದ ಏನಲ್ಲಿ ಅಷ್ಟು ತೋಟನೆ ಇದೇ ಕೆಲಸ ನಮ್ದು ಸೂಪರ್ ಮತ್ತೆ ಇಲ್ಲಿ ಭೂಮಿಯಲ್ಲಿ ನಿಮ್ಗೆ ಇಲ್ಲಿ ಎರೆಹುಳ ಡೆವಲಪ್ಮೆಂಟ್ ಎಲ್ಲ ಚೆನ್ನಾಗಾಗಿದೆ ಈಗ ಮೊನ್ನೆ ನೋಡಿದ್ರೆ ಗೊತ್ತಾಗುತ್ತೆ ಎಲ್ಲ ಹೊಲ ಹೊಡಿದಿನಲ್ಲ ಫುಲ್ ಹೊಲ ತುಂಬರೇ ಉಂಡೆ ತೂತ ರಂಧ್ರಗಳು ಸರಿ ನೀವು ಕಂಪಲ್ಸರಿ ಮಾಡ್ಬೇಕು ಅದು ಅದೊಂದು 50% ಅಂದ್ರೆ ಇದೊಂದು 50% ನಿಮ್ಗೆ ರಿಸಲ್ಟ್ಸ್ ಬರುತ್ತೆ ಕೆಮಿಕಲ್ ಬಳಸಿರೋ ತೋಟಗಳು ನೀವು ನೋಡ್ದಂಗೆ ಯಾವ ತರ ಆಗಿದೆ ನಮ್ಮ ಈ ಕಡೆನೆ ಬರ್ರಿ ಅಲ್ಲಿ ನೋಡ್ರಿ ಬಹಳ ಅದ್ರಾಗ ಈ ವರ್ಷ ಹಾಕಿದಾರೆ ಈ ವರ್ಷ ಇಂಪ್ರೂವ್ಮೆಂಟ್ ಗಿಡನ ಚೇಂಜ್ ಆಗ್ಬಿಡೋದು ಹಾಕಿದ್ಮೇಗ ಅವರು ಡಾಕ್ಟರ್ಸ್ ಅಲ್ಲಿ ಬಳಸಿದಾರೆ ಅಲ್ಲ ಅವ್ರು ಬಳಸೋದಿಲ್ಲ ಇದ್ ಮಾಡಾರ ನಾವು ಹೇಳಿದ್ಮೇಗೆ ಬಳಸಕ್ ಹಚ್ಚಿದ್ರಿ ಈ ಸತಿ ಸ್ಟಾರ್ಟ್ ಮಾಡಿದಾರೆ ಈ ಸತಿ ಹಾಕ್ಸಿದೀವಿ ಮೊನ್ನೆ ಹಾಕ್ಸಿದೀವಿ ಒಂದ್ 3 ಎಕರೆ ಅವ್ರದ್ದು ಒಂದ್ 1 ಎಕರೆ ಐತೆ ಇದೊಂದು ಟೈಮ್ ಹಾಕ್ಸಿದೀವಿ ನೋಡೋದು ನೆಕ್ಸ್ಟ್ ಅವ್ರು ರಿಸಲ್ಟ್ ನೋಡ್ಕೊಂಡು ಹಾಕ್ತೀವಿ ಅದನ್ನ ಓಕೆ ಮತ್ತೆ ಸಾಕಷ್ಟು ರೈತರು ಸಾವಯವ ಕೃಷಿ ಮಾಡೋಕೆ ಹೆದರ್ತಾರೆ ಸರ್ ಅಂತ ರೈತರು ನೀವೇನು ಹೇಳಕ್ ಇಷ್ಟಪಡ್ತೀರಾ ಅದೇ ಮಾಡ್ಬೇಕು ಸಾವಯವ ಅಂದ್ರೆ ನಾವು ಸರ್ಕಾರಿ ಗೊಬ್ಬರ ಬಳಸ್ತೇ ಹಂಗೆ ನಿಮ್ದು ಡಾಕ್ಟರ್ ಸಾಹೇಬ್ ಜೊತೆಗೆ ಒಂದ್ ಸ್ವಲ್ಪ ನಮ್ದೇ ಈಗ ಅಲ್ಸಂದಿ ಅವನ್ನೆಲ್ಲ ಹಾಕೊಂಡು ಮಾಡ್ಕೊಂಡು ಅದು ಚೆನ್ನಾಗತ್ತಾರ ಚೆನ್ನಾಗಿ ಆಗುತ್ತೆ ಚೆನ್ನಾಗಾಗಿತ್ತು ನಾವು ವರ್ಷ ಹೋದ ವರ್ಷ ಹೇಳಿದ್ವಿ ಸ್ವಾಮಿಗೆ ಅದ್ 3 ಎಕರೆ ಅಲ್ಸಂದಿ ನಾನು ಒಂದ್ ಕಾಳು ಮರದಂಗೆ ಇಲ್ಲೇ ಇದೇ ಹೊಲಕ್ಕೆ ಹಾಕಿದ ಅದು ಅಷ್ಟು ಬೀಜ ಅಂತ ತಗೊಂಡು ಅದೇ ಕಾಳನ್ನ ಇದೇ ಹೊಲಕ್ಕೆ ಹಾಕಿ ಇಷ್ಟು ಮೋಟ ಬಳ್ಳಿ ಬಂತು ಒಂದ್ ಟೈಮ್ ಒಂದ್ ಫಸ್ಟ್ನೇ ಟೈಮ್ ಕಾಯಂಗ್ ಬಿಟ್ಟಿದ್ರಾಗ ಅದೇ ಕಾಯಿ ಇನ್ನೊಂದ್ ಪಟ್ಟಿ ಬಳ್ಳಿ ಸಿರೋಗಿತ್ತು ಇಲ್ಲಿದ ನಾವು ಬಿತ್ ನೋಡ್ರಿ ಇದು ಹಂಗಾಗಿ ಮಲ್ಚರ್ ಮಾಡಿಸಿದ ನಮ್ಮ ಮಿಷಿನ್ಗೆ ಮೋಟ ನೆಲ್ಕಂಗೆ ಗೊಬ್ಬರ ಕಡದಂಗೆ ಮತ್ತೆ ಇಲ್ಲಿ ನೀರು ಯಾವ ತರ ಕೊಡ್ತೀರಾ ನೀವು ನೀರು 15 ಟೈಮ್ ಅಷ್ಟು 15 ದಿವಸಕ್ಕೊಂದೇ ಸತಿ ನೀರಿಗೆ ನೀರು ಬಿಡ್ತಿದ್ವಿ ಅದಕ್ಕೆ ಸತಿ ಎಲ್ಲ ಮೊನ್ನೆ ಅದಷ್ಟು 6 ಎಕರೆ ಡ್ರಿಪ್ ತೆಗೆದ್ವಿ ಡ್ರಿಪ್ಪಿಗೆ ಮೇಂಟೈನ್ ಮಾಡ್ಬೇಕಂತ ಆ ನೀರು ಬೇಡ ಆ ನೀರಿಗೆ ಯಾಕೆ ನೆಲ ಕಡಿಸೋದು ಕೇಣಿ ಕೊಡ್ತೀರಾ ಅಥವಾ ನೀವೇ ಬೇಯಿಸ್ತೀರಾ ಕೇಣಿ ಮಾಡಿದ್ವಿ ನೀವೇ ಇಷ್ಟು ಕೊಟ್ರಿ 2000 ಗಿಡಕ್ಕೆ ಈಗ 18 ಲಕ್ಷ ಕೊಟ್ಟಿದ್ವಿ 2000 ಗಿಡಕ್ಕೆ 18 ಲಕ್ಷ